ಈಗ ಏನಾದರೆ ಸರ್ ಇಷ್ಟು ಮಾಡಬೇಕು ಸರ್ ಇದನ್ನು ಹಂಗೆ ತಿಂತೀರಿ ಸರ್ ನಮ್ಮ ಉತ್ತರ ಕರ್ನಾಟಕ ಹಂಗೆ ತಿಂತಾರೆ ಕೆಲವೊಬ್ಬರು ತಿರೋ ಮೊಸರು ಹಚ್ಕೊಂಡು ತಿಂತಾರೆ ಸರ್ ಆಮೇಲೆ ನಿಮ್ಗೆ ಹೇಳಬೇಕು ಇಷ್ಟು ಕ್ರಿಸ್ಪಿ ಆಗಿದೆ ಇದು ವಂಡರ್ಫುಲ್ ಡಿಶ್ ನಮಸ್ಕಾರ ವೀಕ್ಷಕರೇ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರ ಶಾರದಮ್ಮವರು ಗುಲ್ಬರ್ಗಾ ರೆಸಿಪಿಗಳು ಶಾರದಮ್ಮ ರೆಡಿ ಆಗ್ತಾ ಇದ್ದಾರೆ ನಮಗೋಸ್ಕರ ಗುಲ್ಬರ್ಗಾ ಶೈಲಿಯ ಉತ್ತರ ಕರ್ನಾಟಕ ಶೈಲಿ ಇದು ಅಪ್ಪಟವಾಗಿ ಶ್ಯಾಂಡಿಗೆ ಅಂತ ಮಾಡ್ತಾರಂತೆ ನಾವು ಈ ಗುಲ್ಬರ್ಗಾ ಉತ್ತರ ಕರ್ನಾಟಕ ಧಾರವಾಡ ಹುಬ್ಬಳ್ಳಿ ಶೈಲಿಯ ಒಂದು ತಿನಿಸುಗಳನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಯಾಕಂದರೆ ಅಲ್ಲಿಯ ಒಂದು ವಿಭಿನ್ನತೆ ಅದೊಂದು ಆ ಮಾಡೋ ರೀತಿ ಬೇರೆ ಥರ ಇರ್ತದೆ ರುಚಿ ಬೇರೆ ಥರ ಇರ್ತದೆ ಅದ್ಭುತವಾದ ಒಂದು ನಾಟಿ ರುಚಿ ಇರ್ತದೆ ಈ ಹಳ್ಳಿ ಶೈಲಿ ರುಚಿ ಇರ್ತದೆ ಹಾಗಾಗಿ ಶ್ಯಾಂಡಿಗೆ ನೀವು ಸಂಡಿಗೆ ಅನ್ಕೋಬೇಡಿ ಇದು ಬೇರೆ ಇದು ಸೊ ಶ್ಯಾಂಡಿಗೆ ತೋರಿಸ್ತಾ ಇದ್ದೀವಿ ಉತ್ತರ ಕರ್ನಾಟಕದ್ದು ಸೊ ಅವರು ಸಂಡಿಗೆ ಅನ್ಬೋದು ಶ್ಯಾಂಡಿಗೆ ಅನ್ಬೋದು ಉತ್ತರ ಕರ್ನಾಟಕ ಗುಲ್ಬರ್ಗ ಶೈಲಿಯ ಶ್ಯಾಂಡಿಗೆ ನೋಡ್ಬಿಡೋಣ ನಾನು ಕೂಡ ನೋಡಿಲ್ಲ ಫಸ್ಟ್ ಟೈಮ್ ಓಕೆ ಯಾವ ರೀತಿ ಮಾಡ್ತಾರಂತ ನೋಡ್ಬೋದು ಬನ್ನಿ ನಮಸ್ಕಾರ ರೀ ವೀಕ್ಷಕರೇ ಶಾರದಮ್ಮವರು ಉತ್ತರ ಕರ್ನಾಟಕ ಅಂದರೆ ಗುಲ್ಬರ್ಗ ತುದಿ ಕರ್ನಾಟಕ ತುದಿಯಿಂದ ನಮಗೆ ರೆಸಿಪಿ ತೋರಿಸ್ತಾನೆ ಇದ್ದಾರೆ ಹೇಗಿದ್ದೀನಿ ತುಂಬ ದಿನ ಆಯಿತು ಗ್ಯಾಪ್ ಆಗಿದೆ ಆ ಗ್ಯಾಪಲ್ಲಿ ಅದ್ಭುತ ರೆಸಿಪಿ ತೋರಿಸಂತ ಕೇಳಿದ್ವಿ ಶ್ಯಾಂಡಿಗೆ ಅಂದರು ನನಗೆ ಶ್ಯಾಂಡಿಗೆ ಅಂದ್ರೆ ಕೇಳಿದ್ದಿಲ್ಲ ನೀವೇ ಹೇಳ್ಬೇಕು ಸಂಡಿಗೆನ ಶ್ಯಾಂಡಿಗೆನ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ ಸಂಡಿಗೆ ಅಂತಾರೆ ಸರ್ ನಮ್ಮ ಕಡೆ ಸಂಡಿಗೆ ಹೆಂಗ್ ಡಿಫ್ರೆಂಟ್ ಅದು ಸಂಡಿಗೆಗೆ ಇದಕ್ಕೆ ಅಂದ್ರ ಜೋಳದಿಟ್ಟು ಕಡ್ಲಿ ಇಟ್ಟು ಹಾಕಿ ಹಸಿಮೆಣಸಿಕಾಯಿ ಪೇಸ್ಟ್ ರೀ ಕೊತ್ತಂಬರಿ ಅಲ್ಲಿ ಹೆಂಗ್ ಕಾಣುತ್ತೆ ನೋಡಕ್ಕೆ ನೋಡಕ್ ಚೆನ್ನಾಗಿರುತ್ತೆ ಸರ್ ಚಪಾತಿ ತರ ಇರುತ್ತ ಇಲ್ಲ ಇಲ್ಲ ಇಷ್ಟು ಮಾಮೂಲಿ ಇದಿರುತ್ತ ಇಲ್ಲಿ ಕಜ್ಜಾಯ ಅಂತಾರಲ್ರಿ ಆ ಟೈಪ್ ಮಾಡ್ತಾರೆ ಕಜ್ಜಾಯ ತರ ಕಾಣುತ್ತಂತೆ ಇದು ನೋಡ್ಬಿಡೋಣ ಹೊಸ ರೆಸಿಪಿ ಯಾಕೆ ಬಿಡ್ತೀರಿ ಇಂಗ್ರೀಡಿಯಂಟ್ಸ್ ಕೊಡೋರೆ ಒಂದೊಂದಾಗಿ ನೋಡ್ಕೊಂಡ್ಬಿಡೋಣ್ರಿ ಶಾರದಮ್ಮ ಈಗ ಎಷ್ಟು ಕೆಜಿ ಮಾಡ್ಕೊಳ್ತಾ ಇದೀವಿ ಶಂಡಿಗೆ ಅರ್ಧ ಕೆಜಿ ಸರ್ ಅರ್ಧ ಕೆಜಿ ಅಂದ್ರೆ ಏನು ಇಟ್ಕೊಂಡಿದ್ದೀರಾ ಕಡ್ಲಿ ಇಟ್ರಿ ಸರ್ ಕಡ್ಲಿ ಇಟ್ಟು ಎಷ್ಟಿದೆ ಅದು ಕಾಲು ಕೆಜಿ ಆಮೇಲೆ ಜೋಳದಿಟ್ರಿ ಜೋಳದಿಟ್ಟು ಅದು ಕಾಲು ಕೆಜಿ ಮತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ರೀ ಸರ್ ಕೊತ್ತಂಬರಿ ಸೊಪ್ಪು ಇದು ಕರಿಬೇವು ಸರ್ ಆಮೇಲೆ ಎಳ್ಳು ಆಮೇಲೆ ಅರಿಶಿನ ರೀ ಜೀರಿಗೆ ಆಮೇಲೆ ಉಪ್ಪು ಈರುಳ್ಳಿ ಈರುಳ್ಳಿ ಹೇಳಿದ್ವಿ ನೀರಲ್ಲಿ ಕಲಿಸ್ತೀಯಲ್ರಿ ಹಸಿ ಮೆಣಸಿಕಾಯಿ ಅಷ್ಟೇ ಸಾಕು ನಮ್ಮ ಶಾಂಡಿಗೆ ಶುರು ಮಾಡಣ್ರಿ ಫಸ್ಟ್ ಹಸಿ ಮೆಣಸಿಕಾಯಿ ಮಿಕ್ಸಿ ಹಾಕೋಬೇಕ್ರಿ ಫಸ್ಟ್ ಎಷ್ಟು ಹಸಿ ಮೆಣಸಿಕಾಯಿ ಇಷ್ಟ ನಿಮ್ಮಕಾಯಿ ಹಾಕಿಟ್ರು ಇದು ಫ್ರೈ ಮಾಡಕ್ ಎಣ್ಣೆ ಹಾಕ್ಬೇಕ್ರಿ ಇದನ್ನೇನದ ಫ್ರೈನು ಎಣ್ಣೆ ಈ ಥರ ತಟ್ಟಿ ಹಂಚಿನ ಮೇಲಾದ್ರೂ ಸುಡ್ತಾರೆ ಎಣ್ಣೆ ಕಮ್ಮಿ ಬೇಕಾದ್ರೆ ಹಂಚಿನ ಮೇಲೆ ಸಿಡ್ಬೋದು ರೀ ಇಲ್ಲಾದ್ರೆ ಎಣ್ಣೆಲಿ ಕರಿಬೋದು ರೀ ಹಸಿ ಮೆಣಸಿಗೆ ಉಪ್ಪು ಹಾಕ್ಬೇಕು ಫಸ್ಟ್ ಆಮೇಲೆ ಜೀರಿಗೆ ಎಷ್ಟು ಜೀರಿಗೆ ಒಂದು ಚಮಚ ಒಂದು ಸ್ಪೂನ್ ಅಷ್ಟು ಹಾಕ್ಬೇಕು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ರೀ ಕೊತ್ತಂಬರಿ ಕಡೆ ಹಾಕಿದ್ರೆ ಆಗ್ತದೆ ಸರ್ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಇಷ್ಟು ಕೊತ್ತಂಬರಿ ಹಾಕೋದು ಶಾಂಡಿಗೆ ಶಾಂಡಿಗೆ ಗುಲ್ಬರ್ಗಾ ಶಾಂಡಿಗೆ ನುಣ್ಣಗೆ ಮಾಡ್ಕೋಬಾರ್ದು ಇಲ್ಲ ಇಷ್ಟೇ ಇರ್ಬೇಕು ಸರ್ ಇಷ್ಟೇ ಇದ್ರೊಳಗೆ ಹಾಕ್ಬೇಕು ಸರ್ ಹಸಿ ಮೆಣಸಿಕಾಯಿ ಏನಾದ್ರು ಪೇಸ್ಟ್ ಈ ತರ ಹಾಕೋಬೇಕು ಒಂದು ಸ್ಪೂನ್ ಅರಿಶಿನ ರೀ ಸರ್ ಒಂದು ಸ್ಪೂನ್ ಅಥವಾ ಎಷ್ಟು ಆಮೇಲೆ ಕಡ್ಲೆ ಹಿಟ್ಟು ಕಡ್ಲೆ ಹಿಟ್ಟು ನಾವು ಪಾವು ಕಿಲೋ ಇಟ್ಕೊಂಡಿದ್ವಿ ಪಾವು ಕಿಲೋ ಚೂರು ಹಾಕೋಬಹುದು ರೀ ಅಷ್ಟು ಹಾಕೊಂಡ್ರು ನೋಡ್ರಿ ಈರುಳ್ಳಿ ಹಾಕೊಂಡು ಈರುಳ್ಳಿ ಹಾಕಿ ಕಲ್ಸಿದ್ರೆ ಈರುಳ್ಳಿ ಹಾಕೊಂಡು ಕಲ್ಸಕತ್ತಾರೆ ಓಕೆ ಎಲ್ಲ ಇದು ಅರ್ಧ ಹಾಕೊಳ್ತೀರಿ ಹಾಂ ಸರ್ ಈ ಥರ ಕಲ್ಸಿ ಪ್ರಪೋರ್ಷನ್ ಹೆಂಗಿರ್ಬೇಕ್ರಿ ಶಾರದಮ್ಮ ಇದು ಜೋಳದ ಹಿಟ್ಟು ನೋಡ್ರಿ ಸರ್ ಕಾಲು ಕೆಜಿ ತಗೋಬೇಕ್ರಿ ಕಾಲು ಕೆಜಿ ತಗೊಂಡ್ರೆ ಇದು ಕಡ್ಲಿ ಹಿಟ್ಟನ್ನು ಒಂದು 150 ಗ್ರಾಮ್ ಆದ್ರೆ ಸಾಕ್ರಿ ಸರ್ ಆಮೇಲೆ ಇದಕ್ಕೆ ಹಸಿ ಮೆಣಸಿಕಾಯಿ ಅರಿಶಿನ ಪುಡಿ ಹಾಕೊಂಡೇವ್ ರೀ ಈಗ ಏನಾದ್ರೆ ಉಪ್ಪು ಹಾಕೋದ್ರಿ ಸರ್ ಈಗ ಉಪ್ಪು ಹಾಕೋದು ಉಪ್ಪು ಹಾಕೋದ್ರಿ ಸರ್ ಉಪ್ಪು ಏನಾದ ರುಚಿಗೆ ತಕ್ಕಷ್ಟು ಹಾಕೋದ್ರಿ ಸರ್ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಏನಾದ ನೀರು ಹಾಕೋದ್ರಿ ಸರ್ ಎಷ್ಟು ಇದು ನೀರು ಎಷ್ಟು ಹಾಕ್ಬೇಕು ಇದಕ್ಕೆ ಕಲ್ಸ್ಕೋಬೇಕ್ರಿ ಸರ್ ನಮ್ಗೆ ಎಷ್ಟು ನೀರು ಹಿಡಿತದ ಇದ್ರ ಅಲ್ಲಿವರೆಗೆ ನೀರು ಹಾಕೋದು ಅದ್ರ ಪ್ರಕಾರ ಕಲ್ಸ್ಕೋಬೇಕ್ರಿ ಸೊ ನೀರು ಹಾಕ್ತಾ ಇರ್ಬೇಕು ಹಂಗೆ ಹಾಕ್ತಾನೆ ಇರ್ಬೇಕು ನಿಮ್ಮ ಹದ ಸಿಗೋವರೆಗೆ ನಮ್ಮ ಹದ ಸಿಗುತ್ತೆ ಹಾಕ್ತಾನೆ ಇರ್ಬೇಕ್ರಿ
ಸ್ವಲ್ಪ ಲೂಸ್ ಆಗಬಾರ್ದು ಸರ್, ಗಟ್ಟಿ ಇರಬೇಕು. ನೋಡಿ ಎಷ್ಟು ಗಟ್ಟಿ ಮಾಡ್ತೀರಿ ನೋಡ್ಬಿಟ್ಟು. ಈ ಹದಕ್ಕೆ ಬಂತ್ರಿ, ಇದು ಹದ ಬಂತ, ಇಷ್ಟು ಮಾಡ್ಕೋಬೇಕು, ಇಷ್ಟು ಇಷ್ಟು ಮಾಡ್ಕೋಬೇಕು ರೀ. ಈಗ ಏನದ ಮ್ಯಾಲ ಒಂಚೂರು ಈಗ ಇದು ಹಾಕೋಬೇಕು ಸರ್ ಕರಿಮೊರಿ. ಕಲ್ಸ್ಕೊಂಡು ಒಂಚೂರು ಎಣ್ಣೆ ಹಚ್ಕೋಬೇಕು ಸರ್, ಎಣ್ಣೆ ಹಚ್ಚಿ ಇದೇನದ ಉಂಡೆ ಈ ತರ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ಸರ್. ಇಟ್ಕೊಂಡಿವಲ್ಲ, ಈಗ ಎಳ್ಳು ಹಚ್ಕೋಬೇಕು ಸರ್. ಈಗ ಎಳ್ಳು ಹಚ್ಕೋಬೇಕು. ಒಂದು ನಮ್ಮ ಕಡೆ ಮರ ಅಂತಿರ್ತಾವ್ರಿ, ಮರದಾಗ ಹಾಕಿ ಉಳಿಸ್ತೀರಿ ನಾವು. ಮರ ಮರ ಹೌದು, ಮರ ಮರದಾಗ ಹಾಕಿ ಉಳಿಸ್ತೀವಿ ನಾವು. ಇಲ್ಲಿ ಏನದ ಈಗ ಇದ್ರ ನಿಮ್ಗೆ ತೋರಿಸ್ಬೇಕಾದ್ರೆ ಈ ಥರ ತೋರಿಸಕತ್ತೇನ್ರಿ. ಎಲ್ಲಾನು ಇಷ್ಟೊಂದು ಈ ಥರ ಆಗ್ಬೇಕದು. ಹಾಂ ಈ ಥರ ಎಳ್ಳು ಫುಲ್ ಹಂಚ್ಕೊಂಡು ಅಟ್ಕೊಂಡ್ಬೇಕು. ಹಾಂ ಎಳ್ಳಿನ ಉಂಡಿ ಥರ. ಹಾಂ ಒಬ್ಬರು ಎಳ್ಳು ತಿನ್ನಲ್ರಿ, ಎಳ್ಳು ತಿನ್ನಲಾರ್ದವ್ರು ಆಗಿ ಮಾಡ್ಕೊಂಡ್ರೆ ನೀವು ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳಿ. ಹಾಂ ಈ ಸದ್ಯ ಇಷ್ಟು ಮಾಡ್ಕೊಳ್ಳಿ ಸರ್. ಈಗೇನಾದ್ರೆ ಸರ್ ಇಷ್ಟು ಮಾಡ್ಬೇಕು ಸರ್ ಇದನ್ನು. ನಮ್ ಕಡೆಗೆ ಬಾಡ್ರಿ ಸರ್ ಸಂಡಿಗೆ ಅಂತ, ಸಂಡಿಗೆ ಅಂತ ಬಾಡ್ರಿ. ಏನೋ ಟೇಸ್ಟ್ ಮಾಡೋದ್ರೆ ಎಣ್ಣೆಗೆ ಹಾಕಿ ಕರ್ಕೊಂಡ್ ತಿಂತಾರ್ರಿ, ಇಲ್ಲಾದ್ರ ಇದು ಹಂಚಿನಾಗ ಹಾಕಿನು ಸುಡ್ಬೋದ್ರಿ. ಹಂಚು ಕಾಯಿಸಿ ಸುತ್ತಮುತ್ತ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಬೋದ್ರಿ ಸರ್. ಇದು ಎದುರೊಟ್ಟಿ ತಿನ್ಬೇಕು, ಹಂಗೆ ತಿಂತೀವ್ರಿ ಸರ್. ನಮ್ಮ ಉತ್ತರ ಕರ್ನಾಟಕ ಹಂಗೆ ತಿಂತಾರೆ, ಕೆಲವೊಬ್ಬರು ತಿನ್ನೋ ಮೊಸರು ಹಚ್ಕೊಂಡು ತಿಂತಾರೆ ಸರ್. ಒಬ್ಬರು ಇಷ್ಟಿಷ್ಟೇ ಮಾಡ್ತಾರೆ, ಒಬ್ಬರು ದೊಡ್ಡ ಮಾಡ್ತಾರೆ ಸರ್. ನಮ್ಮ ಮಾಡೋದು ತಿನ್ನೋದ ಮೇಲೆ ಡಿಪೆಂಡ್ ರೀ ಸರ್. ಈ ತರ ಮಾಡ್ಕೊಂಡ್ರಿ, ಇದನ್ನ ಕರಿತೀರಿ ಸರ್? ಇದು ನಿಮ್ಮ ಹೋಟೆಲ್ ಸಿಗುತ್ತೆ ಕೇಳಿದ್ರೆ? ಸಿಗುತ್ತೆ ಸರ್, ಮಾಡ್ಕೊಡುವ ಅಂದ್ರೂ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಡ್ತೀರಿ ಸರ್. ಈಗ ಕ್ಯಾಂಟ್ರಿಂಗ್ ಅದು ಏನಾರ ಫಂಕ್ಷನ್ ಅದು ಇತ್ತು ಅಂದ್ರೆ ಆರ್ಡರ್ ಇತ್ತಂದ್ರೆ ಒಯ್ತಾರೆ ಸರ್. ಈಗ ಒಂದು ಪ್ಲೇಟ್ ಎಷ್ಟು ಕೊಡ್ತೀರಿ? ಒಂದು ಪ್ಲೇಟಿಗೆ 3 ಕೊಡ್ತೀರಿ ಸರ್. 3 ಎಷ್ಟು ಚಾರ್ಜ್ ಮಾಡ್ತೀರಿ? 50 ರೂಪಾಯಿ ಸರ್. 50 ರೂಪಾಯಿ ಒಂದು ಕೇಳಿದ್ರೆ ಕೊಡ್ತೀರಿ? ಒಂದು ಕೇಳಿದ್ರೆ 20 ರೂಪಾಯಿ ಸರ್. ಹಿಂಗೇನು ಫಂಕ್ಷನ್ ಇತ್ತು ಬೇಕಂದ್ರೆ ಆರ್ಡರ್ ಮಾಡಿ ಮಾಡ್ಕೊಡ್ತೀವಿ ಸರ್. ಓಕೆ 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 ಈ ರೀತಿ ಸರಿ ಸರಿ ಬೇಕಾದ ಗೋಲ್ಡನ್ ಕಲರ್ ಆಗ್ಬೇಕು, ಕೆಂಪು ಆಗ್ಬೇಕು, ಸ್ವಲ್ಪ ಇದ್ರ ಕಲರ್ ಆಗ್ಬೇಕು ಸರ್. ಪೂರ ಇದನ್ನ ಅಲ್ರಿ ಇದು ಇದು ಇದ್ರ ಒರಿಜಿನಲ್ ಬಂದು ಗುಲ್ಬರ್ಗ. ಗುಲ್ಬರ್ಗ ಗುಲ್ಬರ್ಗ ಸ್ಯಾಂಡಿಂಗ್ ಗುಲ್ಬರ್ಗ ಸ್ಯಾಂಡಿಂಗ್. ಆಕ್ಚುಲ್ ನಮ್ಮ ಕಡೆಗೆ ಏನು ಮಾಡ್ತೀರಿ, ಹಂಚಿನಾಗೆ ಜಾಸ್ತಿ ಸುಡ್ತೀವಿ. ಹಿಂಗೇನ್ರ ಫಂಕ್ಷನ್ ಅದು ಇತ್ತು ಅಂದ್ರೆ ಕರ್ದು ಮಾಡ್ತೀವಿ. ಕರ್ದು ಮಾಡಿ, ಹಾಂ ಕರ್ದು ಮಾಡಿ. ಎರಡು ಥರನೂ ಚೆನ್ನಾಗಿರ್ತದೆ, ಎರಡು ಥರ ಚೆನ್ನಾಗಿರ್ತದೆ ಸರ್. ಪೂರ ಕಟ್ಟೂನು ಆಗಲ್ರಿ, ಪೂರ ಇದು ಆತ್ರಿ ಇದು. ಹಾಂ ಆಯ್ತು ಸರ್. ಏನ ಸರ್ ಹಿಂಗ್ ಮಾಡಿ ಸ್ವಲ್ಪ ಮ್ಯಾಲ ಇದು ಇದ್ರ ಕಲರ್ ಬರುತ್ತಲ್ರಿ, ಈ ಥರ ಮಾಡಿ ಈ ಥರ ಬರ್ತೀನಿ ಸರ್. ಗೋಲ್ಡನ್ ಬ್ರೌನ್ ಆಗಿದೆ, ಬರಿ ಸರ್. ಹಾಂ ಹಿಂಗೆ ಹಿಂಗೆ ಮಾಡ್ಕೋತೇನು ಮಾಡ್ಬೋದ್ರಿ ಸರ್, ಮಾಡಿಟ್ಟನು ಕರಿಬಹುದ್ರಿ, ಮಾಡ್ಕೋತನು ಮಾಡ್ಬೋದ್ರಿ ಸರ್. ನೋಡ್ರಿ ಶ್ಯಾಂಡಿಗೆ ಶ್ಯಾಂಡಿಗೆ ಅಂದ್ರೆ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ, ನಮ್ಮ ಮುಂದೆ ಸಾಕಾರವಾಗಿ ಕಾಣ್ತಾ ಇದೆ ಶ್ಯಾಂಡಿಗೆ. ಇದು ಶ್ಯಾಂಡಿಗೆ ಅಂದರೆ ಎಳ್ಳು ಹೇರಳವಾಗಿ ಕಾಣ್ತದೆ ನಿಮಗೆ, ಜೋಳದಿಟ್ಟು ಮೇನ್. ಸೊ ಇದು ಜೋಳದ ಶ್ಯಾಂಡಿಗೆ ಅನ್ಬೋದು. ಸೊ ಇದನ್ನು ಒಂದೇ ಒಂದು ಶಾರದಮ್ಮವ್ರು ಮೊಸರು ಕೊಟ್ಟರೆ, ಮೊಸರು ಅಂತ ಹೇಳಿದರು ಅದ್ರ ರೊಟ್ಟಿ ತಿನ್ಬೇಕಂತ. ಒಂದು ಸ್ವಲ್ಪ ಶ್ಯಾಂಡಿಗೆ ತೊಗೊಂಡು
ಮೊಸರನ್ನಾಗ ಹಂಗೆ ಅದ್ಕೊಂಡು ಟೇಸ್ಟ್ ಮಾಡಿ ಹೇಳೋದೊಂದು ಈಗ ಹಂಗೆ ಮೊಸರಲ್ಲಿ ಆಹಾ ಆಹಾ ಏನ್ರಿ ಇದು ಎಲ್ಲ ಅಡುಗಿರುತ್ತೆ ರುಚಿ ಗುಲ್ಬರ್ಗ ರುಚಿ ಇಲ್ಲಿ ನಾವು ಸವಿತಾ ಇದ್ದೀವಿ ವಂಡರ್ಫುಲ್ ರೆಸಿಪಿ ಇದು ಫುಲ್ ಡಿಫ್ರೆಂಟು ಅದ್ಭುತ ಟೇಸ್ಟು ಅಬ್ಬಾ ಬಾಬಾ ಶಾಂಡಿಗೆ ನಾನು ಕೇಳಿದ್ದಿಲ್ಲ ನೋಡಿದ್ದಿಲ್ಲ ಟೇಸ್ಟ್ ಮಾಡಿದೆ ಆಹಾ ಹಾ ಹಾ ಏನ್ರಿ ಜೋಳ ಕಡಲೆ ಹಿಟ್ಟು ಅಂದರು ಬಟ್ ಜೋಳದ್ದೇ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಫ್ಲೇವರ್ ಬರ್ತದೆ ಆ ಕರಿಬೇವು ಈರುಳ್ಳಿ ಹಾಂ ಅವ್ರು ಹಾಕೊಂಡಿದ್ದ ಪ್ರತಿಯೊಂದು ಹದ ಆಮೇಲೆ ನಿಮ್ಗೆ ಹೇಳಬೇಕು ಇಷ್ಟು ಕ್ರಿಸ್ಪಿಯಾಗಿದೆ ಇದು ವಂಡರ್ಫುಲ್ ಡಿಶ್ ಇಲ್ಲಿ ಬಂದರೆ ನೀವು ಟೇಸ್ಟ್ ಮಾಡಿ ಇಲ್ಲ ಇಲ್ಲ ಅಂದರೆ ನೀವು ಮಾಡ್ಕೊಂಡಿದ್ದಾದರೆ ಇದ್ರ ಬಗ್ಗೆ ನೀವು ಟೇಸ್ಟ್ ಮಾಡಿಕೊಂಡು ಕಾಮೆಂಟ್ ಹಾಕಿ ಕಾಯ್ತಾ ಇರ್ತೀನಿ ಭಾಳ ಅದ್ಭುತವಾಗಿದೆ ಎರಡು ಮಾತಿಲ್ಲ ತಾಲಿಪಟ್ಟು ಇದೇ ಥರ ಇರುತ್ತೆ ಬಟ್ ತಾಲಿಪಟ್ಟು ಅಲ್ಲ ನಿಮಗೆ ವಡೆಗಳು ಅದೇ ಥರ ಇರ್ಬೋದು ಮಸಾಲೆ ವಡೆ ಆದರೂ ಮಸಾಲೆ ವಡೆ ಅಲ್ಲ ಎಲ್ಲೋ ಒಂದು ಕಡೆಗೆ ವಿಭಿನ್ನವಾದ ರುಚಿ ವಿಶೇಷವಾಗಿದೆ ನಾಗಮಿ ಇಟ್ಟ ತಕ್ಷಣವೇ ನೀವು ಗುಳುಮ್ 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 ಅಂತ ನಾಲ್ಕೈದು ಈ ರೀತಿ ಶಾಂಡಿಗೆ ಮುಗಿಸ್ಬಿಡ್ತೀರಿ ಆಹಾ ಹಾ ನಾನಂತೂ ಇದು ಮುಗಿಸ್ತೀನಿ ನೀವು ಲೈಕ್ ಮಾಡಿ ವಿಡಿಯೋ ಸಾಕಷ್ಟು ಶೇರ್ ಮಾಡಿ ಅದ್ಭುತವಾದ ರೆಸಿಪಿ ಇದು ಕ್ಷಾರದಂಬರಿ ಕೇಳ್ಕೊಂಡಿದ್ದೀವಿ ನಾವು ಝೊಮ್ಯಾಟೊ ಸ್ವಿಗ್ಗಿ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಯಾಕಂದರೆ ದೂರ ದೂರದ ಪ್ಲೇಸ್ ಎಲ್ಲ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಟೇಸ್ಟ್ ಮಾಡಬೇಕಲ್ಲ ಕಾಮೆಂಟ್ಸ್ ಹಾಕಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹ್ಞೂ ಟೇಕ್ ಕೇರ್ ಮುಗಿಸ್ಬಿಡ್ತೀನಿ ಸೂಪರಾಗಿ ಮೊಸರು ಒಟ್ಟಿಗೆ ಆಹಾ ಹಾ ಅದ್ಭುತ ಹ್ಞೂ ಕರುಮ್ ಕರುಮ್ ಮೆತ್ತಗ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.